ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮೇನ್ ಮೆಮೊರಿ ಮತ್ತು ಆಕ್ಸಿಲರಿ ಮೆಮೊರಿ ಬಗ್ಗೆ ನೋಡಲಿಕ್ಕೆ ಇದ್ದೇವೆ. ಈಗ ಮೇನ್ ಮೆಮೊರಿ ಬಗ್ಗೆ ನೀವು ಈಗಾಗಲೇ ಹಲವು ವಿಷಯ ತಿಳ್ಕೊಂಡಿದ್ದೀರಿ. ಇದು ಸೆಂಟ್ರಲ್ ಸ್ಟೋರೇಜ್ ಯೂನಿಟ್ ಆಫ್ ದ ಕಂಪ್ಯೂಟರ್, ಅಂದರೆ ಇದು ಸಿ ಪಿ ಯು ನೇರವಾಗಿ ಆಕ್ಸೆಸ್ ಮಾಡುವಂಥ ಮೆಮೊರಿ, ಅದಕ್ಕೆ ಪ್ರೈಮರಿ ಮೆಮೊರಿ ಅಂತ ಕೂಡ ಕರೆಯಬಹುದು. ಮತ್ತು ಇದು ಫಾಸ್ಟ್ ಆಗಿರ್ತದೆ, ಎಲ್ಲ ಎಕ್ಸಿಕ್ಯೂಟಿಂಗ್ ಪ್ರೋಗ್ರಾಮ್ಗಳು ಮೇನ್ ಮೆಮೊರಿಯಲ್ಲಿ ಇರಲೇಬೇಕು, ಇಲ್ಲದಿದ್ದರೆ ಪ್ರೊಸೆಸರ್ ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಈ ಮೆಮೊರಿ ಪರ್ಸಿಸ್ಟೆಂಟ್ ಸ್ಟೋರೇಜ್ ಅಲ್ಲ, ಇದಕ್ಕೆ ನೀವು ಪವರ್ ಸಪ್ಲೈ ಕೊಡ್ತಾ ಇದ್ದರೆ ಮಾತ್ರ ಇನ್ಫಾರ್ಮೇಷನ್ ಸ್ಟೋರ್ ಆಗಿರ್ತದೆ, ಇಲ್ಲದಿದ್ದರೆ ಇಲ್ಲ. ಮತ್ತು ಈ ಮೆಮೊರಿಯನ್ನು ಸೆಮಿಕಂಡಕ್ಟರ್ಸ್ ಯೂಸ್ ಮಾಡಿ ಮಾಡಿರ್ತಾರೆ. ಈಗ ಯೂಶ್ವಲಿ ಡೈನಾಮಿಕ್ ರ್ಯಾಮ್, ಡಿ ರ್ಯಾಮ್ ಅಂತ ಹೇಳೋ ಟೆಕ್ನಾಲಜಿ ಉಪಯೋಗ ಆಗ್ತದೆ. ಇದು ಹೇಗೆ ಕನ್ಸ್ಟ್ರಕ್ಷನ್ ಆಗ್ತದೆ, ಇದರಲ್ಲಿ ನಾವು ಸ್ವಲ್ಪ ಹೈಯರ್ ಸ್ಟೋರೇಜ್ ಚಿಪ್ಪನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು, ಇದನ್ನು ಈಗ ನಾವು ನೆಕ್ಸ್ಟ್ ಇದರಲ್ಲಿ ತಿಳಿತೇವೆ. ಈಗ ಮೆಮೊರಿ ಚಿಪ್ಪನ್ನು ನಾವು ಕನ್ಸ್ಟ್ರಕ್ಟ್ ಮಾಡುವಾಗ ಅದರಲ್ಲಿ ಈಗ ನಾವು ಮೆಮೊರಿ ಅಡ್ರೆಸ್ ಕೊಟ್ಟರೆ ಮಾತ್ರ ಸಾಕಾಗೋದಿಲ್ಲ, ಯಾವ ಚಿಪ್ ಅಂತ ಕೂಡ ನಾವು ಡಿಸೈಡ್ ಮಾಡಬೇಕಾಗ್ತದೆ. ಅದಕ್ಕೆ ಚಿಪ್ ಸೆಲೆಕ್ಟ್ ಲೈನ್ಸನ್ನು ಎಕ್ಸ್ಟ್ರಾ ಹಾಕಬೇಕಾಗ್ತದೆ. ಮತ್ತು ಈಗ ಡೇಟಾವನ್ನು ಕಳಿಸಲಿಕ್ಕೆ ಅಥವಾ ತಕ್ಕೊಳ್ಳಿಕ್ಕೆ ಬೈ ಡೈರೆಕ್ಷನಲ್ ಬಸ್, ಡೇಟಾ ಬಸ್ ಯಾವ ಯೂಶ್ವಲಿ ರ್ಯಾಮಿನೊಟ್ಟಿಗೆ ಕನೆಕ್ಟ್ ಆಗೋದಾದರೆ ಬೈ ಡೈರೆಕ್ಷನಲ್ ಆಗಿರ್ತದೆ. ಇಲ್ಲಿ ಈ ಎರಡು ಆಪರೇಷನ್ ನಾವು ಮಾಡ್ಬೋದು. ಮತ್ತು ಈಗ ಈ ಬೈ ಡೈರೆಕ್ಷನಲ್ ಬಸ್ ಅಂತ ಹೇಳೋದು, ತ್ರೀ ಸ್ಟೇಟ್ ಬಫರಿಗೆ ಕನೆಕ್ಟ್ ಆಗಿದ್ದರೆ ಒಳ್ಳೆಯದು. ಈಗ ಇದರಲ್ಲಿ ಒಂದು ಸ್ಟೇಟ್, ಈ ಒಂದು ಥರ್ಡ್ ಸ್ಟೇಟನ್ನು ನಾವು ಇಗ್ನೋರ್ ಮಾಡಬೇಕಾಗ್ತದೆ. 01 ಈ ಸ್ಟೇಟ್ ನಮಗೆ ಯೂಸ್ ಆಗುವಂಥದ್ದಾಗಿದ್ದರೆ ಇನ್ನೊಂದು ಸ್ಟೇಟ್ ಅದು ಈಗ ಬೇರೆ ಡಿವೈಸ್ ಯೂಸ್ ಆಗುವಂಥದ್ದು ಇರ್ಬೋದು. ಈಗ ಒಂದು ರ್ಯಾಮ್ ಚಿಪ್ಪನ್ನು ನೋಡುವ. ಈಗ ಒಂದು ರ್ಯಾಮ್ ಚಿಪ್ ಅಂತ ಹೇಳಿದರೆ ಅದರಲ್ಲಿ ಈಗ ಹಲವು ಬಿಟ್ಗಳನ್ನು ಒಟ್ಟಿಗೆ ಸ್ಟೋರ್ ಮಾಡಲಿಕ್ಕೆ ಆಗ್ಬೋದು. ಈಗ ಇಲ್ಲಿ ಇದೊಂದು ತುಂಬ ಸರಳವಾದ ರ್ಯಾಮ್ ಚಿಪ್ ಅಂತ ಅಂದ್ಕೊಳ್ಬೋದು. ನಾವು ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದಾರೆ ಮ್ಯಾನೋವರು. ಇಲ್ಲಿ ಈಗ ಇದು ಮಾರಿಸನ್ ಮ್ಯಾನೋ ಅವರ ಬುಕ್ಕಿಂದ ತಗೊಂಡಿರುವಂಥ ಚಿತ್ರ ಇದು. ಈ ಚಿತ್ರದಲ್ಲಿ ನೀವು ನೋಡ್ಬೋದು ಇಲ್ಲಿ ಚಿಪ್ ಸೆಲೆಕ್ಟ್ ಲೈನ್ಸ್ ಇವೆ. ಈಗ ಎರಡೇ ಚಿಪ್ಗಳಿವೆ ಕಂಪ್ಯೂಟರಲ್ಲಿ ಅಂತಾದರೆ, ಈಗ ಚಿಪ್ ಸೆಲೆಕ್ಟ್ ಲೈನ್ 1 ಅಂತ ಹೇಳಿದ್ರೆ ಇದು ಚಿಪ್, ಈಗ ಇನ್ನೊಂದು ಚಿಪ್ ಆಗಿದ್ದರೆ ಇದು ಚಿಪ್ ಸೆಲೆಕ್ಟ್ 2 ಲೈನ್ ಆಕ್ಟಿವೇಟ್ ಆಗಿರ್ಬೋದು. ಮತ್ತು ರೀಡ್ ಮತ್ತು ರೈಟ್, ಇದು ಯಾವ ಆಪ್ರೇಷನ್ ಬೇಕೋ ಅದರ ಪ್ರಕಾರ ಇದರಲ್ಲಿ ಸಿಗ್ನಲ್ಗಳನ್ನು ಕಳಿಸ್ಬೋದು. ಅಡ್ರೆಸ್, ಈಗ ಇದು 128 ಲೊಕೇಶನ್ಸ್ ಇದ್ದರೆ ಅದು 2^7 ಆಗಿರ್ತದೆ, 7 ಬಿಟ್ ಅಡ್ರೆಸ್ ಲೈನ್ ಬೇಕಾಗ್ತದೆ. ಅದೇ ರೀತಿ ಈಗ ಡೇಟಾ, ಇದು ಈಗ 128 × 8 ಬಿಟ್ಸ್, ಅದು 8 ಬಿಟ್ಸ್ ಡೇಟಾ ಬಸ್ ಬೇಕಾಗ್ತದೆ ಅಟ್ ಎ ಟೈಮ್. ಇಲ್ಲಿ ಒಂದು ವರ್ಡ್ ಅಂತ ಹೇಳಿದ್ರೆ 8 ಬಿಟ್ಸ್. ಹಾಗೆ ಈಗ ಇದು ಯಾವ ರೀತಿ ಆಪರೇಷನ್ ಮಾಡ್ಬೋದು ಅದು ಇಲ್ಲಿ ಈ ಟೇಬಲಲ್ಲಿ ಈಗ ನಾವು ಇಲ್ಲಿವರೆಗೆ ಈಗ ಆಲೋಚನೆ ಮಾಡಿದ್ದು ಇಲ್ಲಿ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡಿದ್ದಾರೆ. ಈಗ ಇಂಥ ಚಿಪ್ಸ್ಗಳನ್ನು ನಾವು ಯೂಸ್ ಮಾಡೋದು ಹೇಗೆ, ಅದಕ್ಕೆ ಮೆಮೊರಿ ಅಡ್ರೆಸ್ ಮ್ಯಾಪ್ ಅಂತ ಬೇಕಾಗ್ತದೆ. ಈಗ ಮೆಮೊರಿ ಈಗ ಈ 128 ಇದು ಅಡ್ರೆಸ್ ಸ್ಪೇಸ್ ಇರುವಂಥದ್ದು, ಈಗ ಈ ಚಿಪ್ಗಳು ಈ 7 ಬಿಟ್ಗಳು ಈ ಚಿಪ್ಪಿನ ಒಳಗಡೆ ಯಾವ ಲೊಕೇಶನ್ ಅಂತ ಈ 7 ಬಿಟ್ ಅಡ್ರೆಸ್ ಆಗಿರ್ತದೆ. ಈಗ ಇಂಥ ಚಿಪ್ಗಳು ಹಲವು ಇರ್ಬೋದು. ಈಗ ಇಲ್ಲೊಂದು 4 ಇದು ರ್ಯಾಮ್ ಮತ್ತೊಂದು ರಾಮನ್ನು ಕನೆಕ್ಟ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಈಗ ಹೀಗೆ ಇರುವಾಗ ಈಗ ಇದರಲ್ಲಿ ರಾಮ್ ನಾವು ನೋಡಿದ್ದೇವೆ ಅಂತ ಅಂದ್ಕೊಳ್ತೇನೆ. ಈಗ ಇಲ್ಲಿ ಅದು ಮುಂದೆ ಬರ್ತದೆ ನೋಡ. ಈಗ ರಾಮ್ ಚಿಪ್ ಕೂಡ ಇದೇ ರೀತಿ ಸಿಮಿಲರ್ ಆಗಿರ್ತದೆ. ಈಗ ರಾಮ್ ಸ್ವಲ್ಪ ಹೈಯರ್ ಕೆಪಾಸಿಟಿದು ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕೊಂದು 9 ಬಿಟ್ಸ್ ಅದಕ್ಕೆ ಕೊಡುವ. ಮತ್ತು ಈಗ ಉಳಿದಿದ್ದರಲ್ಲಿ ಈಗ ಇಲ್ಲಿ 4 ರ್ಯಾಮ್ ಚಿಪ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ಇದು ಚಿಪ್ ಸೆಲೆಕ್ಟ್ ಲೈನ್ಸ್ ಆಗಿರ್ತದೆ. ಸೊ ಈ ರೀತಿಯಲ್ಲಿ ನಾವು ಮೆಮೊರಿ ಅಡ್ರೆಸ್ ಮ್ಯಾಪನ್ನು ಪ್ರಿಪೇರ್ ಮಾಡಿ ಇದನ್ನು ಪ್ರೊಸೆಸರ್ ಒಟ್ಟಿಗೆ ಇಂಟರ್ಫೇಸ್ ಮಾಡ್ಬೋದು. ಇದೀಗ ಪ್ರೈಮರಿ ಮೆಮೊರಿದ ಕತೆ ನಾವು ನೋಡಿದ್ದಾಯಿತು. ಈಗ ಆಕ್ಸಿಲಿಯರಿ ಮೆಮೊರಿ, ಇದಕ್ಕೆ IO ಕಂಟ್ರೋಲರ್ ಬೇಕಾಗ್ತದೆ ಸಪ್ರೇಟ್. ಸೊ ಈ ಮೆಮೊರಿ ಹೇಗೆ, ಇದು ಸ್ಲೋವರ್ ಮೆಮೊರಿ ಆದರೆ ಇದು ಪರ್ಸಿಸ್ಟೆಂಟ್ ಮೆಮೊರಿ. ಇದರಲ್ಲಿ ಈಗ ಕಂಟಿನ್ಯೂಸ್ ಪವರ್ ಸಪ್ಲೈ ಇಲ್ಲದೇ ಇದ್ರೂ ಕೂಡ ಅದನ್ನು ಇದು ಇನ್ಫಾರ್ಮೇಷನನ್ನು ರಿಟೈನ್ ಮಾಡೋ ಕೆಪಾಸಿಟಿ ಇದೆ. ಇದಕ್ಕೆ ಎಕ್ಸಾಂಪಲ್ಸ್ ಮ್ಯಾಗ್ನೆಟಿಕ್ ಡಿಸ್ಕ್, ಮ್ಯಾಗ್ನೆಟಿಕ್ ಡಿಸ್ಕ್ ಅಂದರೆ ಹಾರ್ಡ್ ಡಿಸ್ಕ್, ಫ್ಲಾಪಿ ಡಿಸ್ಕ್ ಇಂಥದ್ದು. ಫ್ಲಾಪಿ ನಾವು ಈಗ ಕಾಣಲಿಕ್ಕಿಲ್ಲ, ಆದರೂ ಅಂಥದ್ದೊಂದಿತ್ತು. ಮ್ಯಾಗ್ನೆಟಿಕ್ ಟೇಪ್, ಇದು ಈಗ ಇಂಡಸ್ಟ್ರಿಯಲ್ಲೆಲ್ಲ ಈಗಲೂ ಕೂಡ ಯೂಸ್ ಆಗ್ತಾ ಇರ್ಬೋದು.
ಈಗ ಆಡಿಯೋ ವಿಡಿಯೋ ಟೇಪ್ಸ್ ಎಲ್ಲ ಮೊದಲು ಯಾರಾದರೂ ನೀವು ನೋಡಿದರೂ ನೋಡಿರ್ಬೋದು. ಮ್ಯಾಗ್ನೆಟಿಕ್ ಡ್ರಮ್ ಅಂತ ಹೇಳೋದು ಸಿಮಿಲರ್ ಟೆಕ್ನಾಲಜಿ ಹಾರ್ಡ್ ಡಿಸ್ಕಿಗೆ, ಬಟ್ ಇದು ಸ್ವಲ್ಪ ಲೋವರ್ ಕೆಪ್ಯಾಸಿಟಿ ಆಗಿರ್ತದೆ. ಆಪ್ಟಿಕಲ್ ಡಿಸ್ಕ್ಗಳು ಈಗ ಪಾಪ್ಯುಲರ್ ಆಗಿದ್ದವು. ಈಗ ಸಿ ಡಿ, ಡಿ ವಿ ಡಿ, ಬ್ಲೂರೇ ಇಂಥ ಡಿಸ್ಕ್ಗಳು ಮ್ಯಾಗ್ನೆಟಿಕ್ ಡಿಸ್ಕಿನ ರೀತಿಯಲ್ಲೇ ಇವುಗಳು ಕೂಡ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತವೆ. ಈಗ ಇದು ಈ ಆಕ್ಸಿಲರಿ ಮೆಮೊರಿಗೆ ಇನ್ನೊಂದು ಹೆಸರು ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಅಂದರೆ ಪ್ರೊಸೆಸರು ನೇರವಾಗಿ ಆಕ್ಸೆಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಆದರೂ ಇದು ಇಂಪಾರ್ಟೆಂಟ್ ಸ್ಟೋರೇಜ್ ಡಿವೈಸ್. ಈಗ ಫಸ್ಟ್ ಮ್ಯಾಗ್ನೆಟಿಕ್ ಡಿಸ್ಕ್ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ನೋಡುವ. ಮ್ಯಾಗ್ನೆಟಿಕ್ ಡಿಸ್ಕ್ ಅಂದರೆ ನಾವು ಹೀಗೆ ಒಂದು ಸರ್ಕ್ಯುಲಾರ್ ಏರಿಯಾ ಇಮ್ಯಾಜಿನ್ ಮಾಡಿದರೆ, ಈ ಸರ್ಕ್ಯುಲಾರ್ ಏರಿಯಾವನ್ನು ಟ್ರ್ಯಾಕ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ, ಸರ್ಕ್ಯುಲಾರ್ ಟ್ರ್ಯಾಕ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಈಗ ಒಂದೊಂದು ಟ್ರ್ಯಾಕಲ್ಲೂ ನಾವು ಸ್ಟೋರ್ ಮಾಡ್ತಾ ಹೋಗ್ಬೋದು. ಈಗ ಒಂದು ಜಾಗದಲ್ಲಿ ನಾವು ಸ್ಟೋರ್ ಅಥವಾ ರಿಟ್ರೈವ್ ಮಾಡೋದಾದರೆ ಆ ಒಂದು ಪೀಸನ್ನು ಸೆಕ್ಟರ್ ಅಂತ ಕರೀತಾರೆ. ಇದು ಸ್ವಲ್ಪ ದೊಡ್ಡ ಪೀಸ್ ಅಂತ ತೋರಿಸಿದ್ದಾರೆ, ಸಣ್ಣ ಸಣ್ಣ ಪೀಸ್ಗಳು ಮಾಡಿರ್ತಾರೆ. ಈಗ ಆ ಒಂದು ಸಣ್ಣ ಪೀಸನ್ನು ರೀಡ್ ಅಥವಾ ರೈಟ್ ಮಾಡಲಿಕ್ಕೆ ಒಂದು ಡಿವೈಸ್ ಯೂಸ್ ಮಾಡ್ತಾರೆ, ಅದಕ್ಕೆ ರೀಡ್ ರೈಟ್ ಹೆಡ್ ಅಂತ ಕರೀತಾರೆ. ಈಚ್ ಈಗ ಇದು ಈಚ್ ಡಿಸ್ಕಿನ ಮೇಲೆ ಕೂಡ ಅಟ್ಲೀಸ್ಟ್ ಒಂದಾದರೂ ಈ ರೀಡ್ ರೈಟ್ ಹೆಡ್ ಇರಬೇಕು. ಈಗ ಹಾರ್ಡ್ ಡಿಸ್ಕ್ ಮಾಡೋದು ಅಂತ ಹೇಳಿದ್ರೆ ಈಗ ಒಂದೇ ಮ್ಯಾಗ್ನೆಟಿಕ್ ಡಿಸ್ಕ್ ಸಾಕಾಗಲಿಕ್ಕಿಲ್ಲ, ಹಲವು ಮ್ಯಾಗ್ನೆಟಿಕ್ ಡಿಸ್ಕ್ಗಳನ್ನು ಒಂದರ ಮೇಲೆ ಇಡ್ತಾ ಹೋಗ್ಬೋದು. ಪ್ರತಿಯೊಂದು ಡಿಸ್ಕಿಗೂ ಒಂದೊಂದು ರೀಡ್ ರೈಟ್ ಹೆಡ್ ಇರ್ತದೆ. ಸೊ ಈಗ ಈಗ ಈ ರೀಡ್ ರೈಟ್ ಹೆಡ್ ಒಂದೇ ಇದ್ದರೆ ಈಗ ಇದು ಡೇಟಾ ನಮಗೆ ಹೇಗೆ ಸಿಗೋದು ಬೇರೆ ಬೇರೆ ಜಾಗದಲ್ಲಿರೋದು? ಈಗ ಒಂದು ಈ ಹೆಡ್ಡನ್ನು ಮೂವ್ ಮಾಡಬೇಕು, ಅದು ಕಷ್ಟದ ಕೆಲಸ. ಅದಕ್ಕೆ ನಾವು ಈ ಡಿಸ್ಕನ್ನು ಹೀಗೆ ಇದು ಸ್ಪಿನ್ ಮಾಡಿಸ್ತಾ ಇರೋದು, ಕಾನ್ಸ್ಟೆಂಟ್ ಆಲ್ ಡಿಸ್ಕ್ ರೊಟೇಟ್ ಅಟ್ಟೆ ಕಾನ್ಸ್ಟೆಂಟ್ ಹೈ ಸ್ಪೀಡ್. ಸೊ ಈ ರೊಟೇಟ್ ಮಾಡ್ತಾ ಇರುವಾಗ ಈ ಬೇರೆ ಬೇರೆ ಜಾಗ ಬರ್ತಾ ಇರ್ತದಲ್ಲ, ಈ ಹೆಡ್ಡನ್ನು ನಾವು ಜಸ್ಟ್ ಹೀಗೆ ಮೂವ್ ಮಾಡ್ತಾ ಇದ್ರೆ ಆಯಿತು, ನಮಗೆ ಬೇಕಾದ ಡೇಟಾ ನಮಗೆ ಒಂದು ಟೈಮ್ ಇಂಟರ್ವಲಲ್ಲಿ ಸಿಗ್ತದೆ. ಈಗ ಇದರಲ್ಲಿ ಈ ರೀಡ್ ರೈಟ್ ಹೆಡ್ ರೀಡ್ ಮಾಡಬೇಕಾದ್ರೆ ಜಸ್ಟ್ ಆ ಮ್ಯಾಗ್ನೆಟಿಕ್ ಸೆನ್ಸ್ ಸಾಕಾಗ್ತದೆ, ಅದೇ ರೈಟ್ ಮಾಡಬೇಕಾದ್ರೆ ನಾವು ಇದಕ್ಕೆ ಎಲೆಕ್ಟ್ರಿಕ್ ಸಿಗ್ನಲ್ಸನ್ನು ಸಪ್ಲೈ ಮಾಡಿ ಮ್ಯಾಗ್ನೆಟೈಸ್ ಮಾಡಬೇಕಾಗ್ತದೆ. ಈಗ ಈ ಇದು ಸಣ್ಣ ಗ್ಯಾಪಲ್ಲಿ ಇರ್ತದೆ, ಅದರಿಂದ ಇದು ತುಂಬ ಎಫಿಷಿಯೆಂಟಾಗಿ ವರ್ಕ್ ಆಗ್ತದೆ. ಈಗ ಈ ಮಲ್ಟಿಪಲ್ ಡಿಸ್ಕ್ ಅಂತ ನಾವು ನೋಡಿದ್ದೇವಲ್ಲ, ಅದನ್ನು ಒಂದರ ಮೇಲೆ ಒಂದರ ಮೇಲೆ ಸ್ಟ್ಯಾಕ್ ಮಾಡೋದು ಸ್ಪಿಂಡಲ್ ಅಂತ, ಒಂದು ಸ್ಪಿಂಡಲ್ ಮೇಲೆ ಸ್ಟ್ಯಾಕ್ ಮಾಡ್ತಾ ಬರ್ಬೋದು. ಮತ್ತು ಇದು ಈ ಪ್ಲೇಟ್ಗಳು, ಈ ಸರ್ಕ್ಯುಲರ್ ಪ್ಲೇಟ್ ಅಥವಾ ಡಿಸ್ಕ್ ಏನಿದೆ ಅದು ಡಬಲ್ ಸೈಡೆಡ್. ಅಂದರೆ ಈಗ ಇದು ಒಂದು ಸೈಡ್ ನಾವು ನೋಡ್ತಾ ಇರೋದು, ಅದರ ಹಿಂಬದಿ ಸೈಡಲ್ಲಿ ಕೂಡ ಇದೇ ರೀತಿ ನಾವು ಆಕ್ಸೆಸ್ ಮಾಡ್ಬೋದಾಗಿರ್ತದೆ. ಇನ್ನೊಂದು ಟೆಕ್ನಾಲಜಿ ಮ್ಯಾಗ್ನೆಟಿಕ್ ಡ್ರಮ್. ಈಗ ಇಲ್ಲಿ ನಾವು ಸರ್ಕ್ಯುಲರ್ ಏರಿಯಾ ನೋಡಿತ್ತಲ್ಲ, ಇದು ಈ ಸರ್ಕಲ್ ಇದು ಔಟರ್ ಏರಿಯಾ, ಸರ್ಫೇಸ್ ಹೊರಗಡೆ ಔಟರ್ ಸರ್ಫೇಸ್ ಅಂತ ಆದರೆ ಮ್ಯಾಗ್ನೆಟಿಕ್ ಅದು ಒಂದರ ಮೇಲೆ ಒಂದರ ಮೇಲೆ ಇಡ್ತಾ ಹೋದರೆ ಅದು ಒಂದು ಮ್ಯಾಗ್ನೆಟಿಕ್ ಡ್ರಮ್ಮಿನಾಗೆ ಆಗ್ತದೆ. ಈ ಡ್ರಮ್ ಈಗ ಗ್ಯಾಸ್ ಸಿಲಿಂಡರ್ ಎಲ್ಲ ಬರ್ತದಲ್ಲ, ಆ ಶೇಪಲ್ಲಿ ನಾವು ಇಮ್ಯಾಜಿನ್ ಮಾಡ್ಬೋದು ಇದನ್ನು. ಈಗ ಈ ಇದು ಡ್ರಮ್ ಸ್ವಲ್ಪ ಲೋವರ್ ಕೆಪಾಸಿಟಿ ಆಗಿರ್ತದೆ, ಅದರಿಂದ ಅದಷ್ಟು ಕಾಮನ್ ಆಗಿ ಸಿಗೋದಿಲ್ಲ ನಿಮಗೆ, ಬಟ್ ಒಂದು ಕಾಲದಲ್ಲಿ ಇದು ಯೂಸ್ ಆಗ್ತಾ ಇತ್ತು. ಯೂನಿಫಾರ್ಮ್ ಸ್ಪೀಡಲ್ಲಿ ಇದು ಕೂಡ ರೊಟೇಟ್ ಆಗ್ತಾ ಇರ್ತದೆ, ಮ್ಯಾಗ್ನೆಟಿಕ್ ಡಿಸ್ಕಿನ ಹಾಗೆ ಸಿಮಿಲರ್ ಟೆಕ್ನಾಲಜಿ. ಇಲ್ಲಿ ಕೂಡ ಇಲ್ಲಿ ಕೂಡ ರೀಡ್ ರೈಟ್ ಹೆಡ್ ಇರ್ತದೆ, ಮ್ಯಾಗ್ನೆಟಿಕ್ ಚೇಂಜ್ ಅನ್ನು ಡಿಟೆಕ್ಟ್ ಮಾಡೋದು ಅಥವಾ ಮಾಡೋದು ಇರ್ತದೆ ಇಲ್ಲಿ ಕೂಡ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಟೇಪ್, ಇದು ಈಗ ಮ್ಯಾಗ್ನೆಟಿಕ್ ಡಿಸ್ಕ್ ಡ್ರಮ್ಮಿನ ಹಾಗೆ ಮ್ಯಾಗ್ನೆಟಿಕ್ ಟೇಪ್ ಕೂಡ, ಬಟ್ ಇಲ್ಲಿ ಟೇಪ್ ಅಂತ ಹೇಳಿದ್ರೆ ತುಂಬ ಲಾರ್ಜ್ ಲೆಂತ್ ಇದು ಟೇಪನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಈಗ ಇದು ತುಂಬ ಎಕನಾಮಿಕ್ ಆಗಿರ್ತದೆ, ದೊಡ್ಡ ಕೆಪಾಸಿಟಿ ಇರ್ತದೆ, ಬಟ್ ಆದರೆ ಇದು ಸೀಕ್ವೆನ್ಷಿಯಲ್ ಆಗಿರ್ತದೆ. ಅಂದರೆ ಈಗ ನೇರವಾಗಿ ನಮಗೆ ಬೇಕಾದ ಇನ್ಫಾರ್ಮೇಷನ್ ನಾವು ಆಕ್ಸೆಸ್ ಮಾಡುವಾಗಿಲ್ಲ, ನಾವು ಒಂದೊಂದೇ ಒಂದೊಂದೇ ಆಗಿ ಇನ್ಫಾರ್ಮೇಷನನ್ನು ಆಕ್ಸೆಸ್ ಮಾಡ್ತಾ ಬರಬೇಕು. ಬಟ್ ಬ್ಯಾಕಪ್ ಎಲ್ಲ ಮಾಡುವಾಗ ಇದು ಚೆನ್ನಾಗಿರ್ತದೆ ಬ್ಯಾಕಪ್ ಎಲ್ಲ ಮಾಡಲಿಕ್ಕೆ, ಬಟ್ ಈಗ ನಮಗೆ ಬೇಕಾದ ಇನ್ಫಾರ್ಮೇಷನ್ ಬೇಕಾದಾಗ ಆಕ್ಸೆಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈಗ ಇದು ಹೇಗೆ ಕನ್ಸ್ಟ್ರಕ್ಷನ್, ಪ್ಲಾಸ್ಟಿಕ್ ಸ್ಟ್ರಿಪ್, ಅದರಲ್ಲಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇರ್ತದೆ. ಈಗ ಬಿಟ್ಸನ್ನು ನಾವು ಒಂದು ಬಿಟ್ ಪ್ಯಾಟರ್ನ್ ಯೂಸ್ ಮಾಡಿ ರೆಕಾರ್ಡ್ ಮಾಡ್ತಾ ಹೋಗಬೇಕಾಗ್ತದೆ. ಮತ್ತು ಈಗ ರೀಡ್ ರೈಟ್ ಹೆಡ್ ಅದು ಈಗ ಮ್ಯಾಗ್ನೆಟಿಕ್ ಟೇಪಲ್ಲಿ, ಟೇಪ್ ಅಂತ ಹೇಳುವ ಸ್ಟ್ರಿಪ್ಪಲ್ಲಿ ಮಲ್ಟಿಪಲ್ ಟ್ರ್ಯಾಕ್ಸ್ ಇದೆ ಅಂತಾದರೆ ಪ್ರತಿ ಟ್ರ್ಯಾಕಿಗೂ ಒಂದೊಂದು ಇರ್ತದೆ. ಈಗ ಟೇಪನ್ನು ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಮಾಡ್ತಾ ಇರುವಾಗ ಈ ಹೆಡ್ ಅದನ್ನು ಸೆನ್ಸ್ ಮಾಡ್ತಾ ಇರ್ತದೆ. ಈಗ ಡಿಸ್ಕ್ ಕೂಡ ರೊಟೇಟ್ ಆಗ್ತಾ ಇರ್ತದೆ, ಇಲ್ಲಿ ಟೇಪ್ ಮೂವ್ ಆಗ್ತಾ ಇರ್ತದೆ. ಅದು ಯೂಶ್ವಲಿ ಒಂದು
ಇದು ಬಂಡಲಿಂದ ಇನ್ನೊಂದು ಬಂಡಲಿಗೆ ಮೂವ್ ಆಗ್ತಾ ಇರ್ತದೆ. ಈಗ ಇದರಲ್ಲಿ ಇದು ಟೇಪ್ಸನ್ನು ಸ್ಟಾರ್ಟ್, ಸ್ಟಾಪ್, ಫಾರ್ವರ್ಡ್ ಮಾಡಲಿಕ್ಕೆ, ರಿವರ್ಸ್ ಮಾಡಲಿಕ್ಕೆ ಇಂಥದ್ದೆಲ್ಲ ಫ್ಲೆಕ್ಸಿಬಿಲಿಟಿ ಇರ್ತದೆ. ಹೀಗೆ ನಾವು ಇವತ್ತು ಈ ರೀತಿ ಹಲವು ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್ಗಳನ್ನು ನೋಡಿದ್ದೇವೆ. ನಾವು ಈಗ ಮುಂದಿನ ತರಗತಿಯಲ್ಲಿ ನಾವು ಈಗ ಸ್ವಲ್ಪ ಫಾಸ್ಟರ್ ಅಂದರೆ ಕ್ಯಾಶ್ ಮೆಮೊರಿ ಇತ್ಯಾದಿಗಳ ಬಗ್ಗೆ ತಿಳಿಲಿಕ್ಕಿದ್ದೇವೆ. ನೀವು ಈಗ ಈ ವಿಷಯಗಳನ್ನೆಲ್ಲ ಇನ್ನೂ ಸಹ ಜಾಸ್ತಿ ತಿಳಿಯಬಹುದು. ಇದು ಈ ಬುಕ್ ಓಪನ್ ಆಗಿಯೂ ಲಭ್ಯ ಇದೆ ಇಂಟರ್ನೆಟ್ಟಲ್ಲಿ. ಮಾರಿಸ್ ಎಂ ಮ್ಯಾನು ಇವರ ಬುಕ್ಕನ್ನು ಪರ್ಚೇಸ್ ಮಾಡಿ ನೀವು ಇದರಲ್ಲಿ ಈ ಚಾಪ್ಟರ್ಸ್ಗಳನ್ನು ಜಾಸ್ತಿ ಗಮನ ಹರಿಸ್ಬೋದು. ಧನ್ಯವಾದಗಳು.